ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಯಾರಿಗಾದರೂ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಆಸೆ ಇದೆಯಾ? ವಿದೇಶ ಪ್ರಯಾಣ ಮಾಡಬೇಕು, ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಬೇಕು, ಅಥವಾ ನಾವು ಬೇರೆ ಔಟ್ ಆಫ್ ಕಂಟ್ರಿಗೆ ಹೋಗಿ ಸೆಟಲ್ ಆಗಬೇಕು, ಔಟ್ ಆಫ್ ಕಂಟ್ರಿಲಿ ಹೆಚ್ಚದಾದಂತಹ ಸಂಪಾದನೆಯನ್ನ ಮಾಡಬೇಕು, ಒಳ್ಳೆ ಕೆಲಸವನ್ನ ಪಡ್ಕೊಳ್ಬೇಕು ಅನ್ನುವಂತಹ ಆಸೆ ಯಾರಿಗಿದೆ, ಅಂತಹವರು ಈ ಒಂದು ನವಗ್ರಹದಲ್ಲಿ ಒಂದಾದಂತಹ ಗ್ರಹ ರಾಹುಗ್ರಹವನ್ನ ನಾವು ಅನುಗ್ರಹಿಸ್ಕೊಳ್ಬೇಕು. ರಾಹುಗ್ರಹವನ್ನ ನಾವು ಪ್ರಸನ್ನ ಮಾಡಿ ಅವನ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವೀಕ್ಷಕರೇ, ಯಾರಿಗೆ ಈ ವಿದೇಶ ಪ್ರಯಾಣ ಮಾಡಬೇಕು, ಈ ವಿದೇಶದಲ್ಲಿ ನೆಲೆಸಬೇಕು ಅಂತ ಆಸೆ ಇರುತ್ತೆ, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಆಸೆ ಇರುತ್ತೆ, ಹಾಗೇನೆ ವಿದೇಶಿ ಪರವಾದಂತಹ ರಫ್ತು ಸರಕು ಸಾಗಾಟಿಕೆಗಳಲ್ಲಿ ಅತಿ ಹೆಚ್ಚಿನದಾದಂತಹ ಹಣ ಸಂಪಾದನೆಯನ್ನ ಮಾಡಬೇಕು ಅನ್ನುವಂತಹ ಆಸೆ ಇರುವಂತಹವರು ನವಗ್ರಹಗಳಲ್ಲಿ ರಾಹುವನ್ನ ಪ್ರಸನ್ನ ಮಾಡ್ಕೊಳ್ಬೇಕಾಗತ್ತೆ. ಇವು ನಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಖಂಡಿತವಾಗಿ ನಮಗೆ ವಿದೇಶಕ್ಕೆ ಹೋಗುವಂತಹ, ವಿದೇಶಿ ಹೂಡಿಕೆಗಳನ್ನ ಮಾಡುವಂತಹ ಅನುಕೂಲಗಳು ನಮಗೆ ಜಾತಕದಲ್ಲಿ ಒದಗಿ ಬರುತ್ತದೆ. ಹಾಗಾಗಿ ಈ ರೀತಿಯಾದಂತಹ ಯೋಗ ಫಲಗಳು ನಮಗೆ ಒದಗಿ ಬರಬೇಕು ರಾಹುವಿಂದ ಅನ್ನೋದಾದ್ರೆ ಏನ್ ಮಾಡ್ಬೇಕು ಅನ್ನೋದು. ಹಾಗೇನೆ ಇನ್ನು ಯಾರಿಗಾದ್ರೂ ಈ ಒಂದು ರಾಜಕೀಯದಲ್ಲಾಗಿರಬಹುದು, ಹಾಗೇನೆ ಸಿನಿಮಾ ರಂಗದಲ್ಲಿ ಚೆನ್ನಾಗಿ ರಾರಾಜಿಸಬೇಕು, ಒಳ್ಳೆ ಆಕ್ಟರ್ಸ್ ಆಗ್ಬೇಕು, ನಾವು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿ ಈ ಒಂದು ಹಣ ಸಂಪಾದನೆಯನ್ನ ಕೂಡ ಅದರಲ್ಲಿ ಹೆಚ್ಚಿನದಾಗಿ ಪಡಿಬೇಕು ಅನ್ನೋದಾದ್ರೆ ರಾಹು ಕೂಡ ನಮಗೆ ಚೆನ್ನಾಗಿ ಯೋಗಿಸಬೇಕು ಅಂತ ಜಾತಕದ ಪ್ರಕಾರವಾಗಿ ಹೇಳ್ತಾರೆ. ಹಾಗೇನೆ ಇನ್ನು ಯಾರಿಗಾದ್ರೂ ಮಿತ್ರರು ಅಂದ್ರೆ ಸ್ನೇಹಿತರಿಂದ ಮೋಸ ಹೋಗ್ತಾ ಇದ್ದೀರಾ, ಅಥವಾ ಸ್ನೇಹಿತರು ನಿಮಗೆ ಚೆನ್ನಾಗಿರೋರು ಸಿಕ್ಕಿಲ್ಲ, ಈ ರೀತಿಯಾದಂತಹ ಸ್ನೇಹಿತರಿಂದ ಮೋಸ ಆಗಿರುವುದಾಗಿರ್ಬೋದು, ಇನ್ನೇನೇ ಆಗಿದ್ರು ಕೂಡ ಅದೆಲ್ಲವನ್ನ ನೀವು ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಅದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ರಾಹುವಿನ ಅನುಗ್ರಹವನ್ನ ಪಡೆಯೋದು. ಹೇಗೆ ಮಾಡೋದು, ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ರಾಹುವಿನ ಅನುಗ್ರಹಕ್ಕೋಸ್ಕರ ಏನೇನ್ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ನೋಡೋಣ. ಈ ಭಾನುವಾರದ ದಿನದಂದು ನೀವು ನಿಮ್ಮ ಮನೆಯ ಒಂದು ಯಾವ್ದಾದ್ರು ಒಂದು ಮೂಲೆಯಲ್ಲಿ ನೀವು ಈ ಒಂದು ರಂಗೋಲಿ ಅಥವಾ ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿಯನ್ನ ಬಿಡಿಸ್ಕೊಂಡು ಆ ರಂಗೋಲಿಯ ಮೇಲೆ ದರ್ಬೆ ಬರುತ್ತಲ್ಲ, ಆ ದರ್ಬೆಯನ್ನ ಇಟ್ಟು ಆ ದರ್ಬೆಯ ಮೇಲೆ ಒಂದು ತುಂಬಿದ ಬಿಂಗಿಯ ನೀರನ್ನ ಹಿಡಿ. ಪ್ಲಾಸ್ಟಿಕ್ ಬಿಂಗಿಯನ್ನು ಉಪಯೋಗಿಸ್ಬೇಡಿ, ತಾಮ್ರದ್ದು ಹಿತ್ತಾಳೆಯದ್ದು ಇರಿದಂತಹ ಅಥವಾ ಸ್ಟೀಲ್ ಇದ್ರೂ ಪರವಾಗಿಲ್ಲ, ಇರಿದಂತಹ ಬಿಂಗಿಯಲ್ಲಿ ನೀರನ್ನು ತುಂಬು ಇಟ್ಟು ಆ ತುಂಬಿದಂತಹ ಬಿಂದಿಗೆಯ ಒಳಗೆ ಈ ಒಂದು ಉದ್ದಿನ ಕಾಳುಗಳನ್ನ ಬಿಳಿಯ ಉದ್ದಿನ ಕಾಳನ್ನ ನೀವು ಅದರೊಳಗೆ ಆ ನೀರಿನ ಒಳಗೆ ಹಾಕಿ ಒಂದು 5-10 ನಿಮಿಷಗಳ ಕಾಲ ಹಾಗೆ ಆ ನೀರನ್ನ ಅಲ್ಲೇ ಇಟ್ಟು ನಂತರ ಆ ನೀರನ್ನ ತೆಗೆದು ನೀವು ಸ್ನಾನ ಮಾಡುವಂತಹ ನೀರಿಗೆ ಆ ನೀರನ್ನ ಉಪಯೋಗಿಸಿ. ಆ ನೀರಿನಿಂದ ಸ್ನಾನ ಮಾಡುವಾಗ ಓಂ ಹೀಂ ರಂ ರಾಹವೇ ನಮಃ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಂಡು ನೀವು 11 ಬಾರಿ ಸ್ನಾನ ಮಾಡೋದರಿಂದ ಖಂಡಿತವಾಗಿ ನಿಮಗೆ ರಾಹುವಿನ ಅನುಗ್ರಹ ಆಗುತ್ತೆ. ರಾಹುವು ಪ್ರಸನ್ನನಾಗಿ ನಿಮಗೆ ಅನುಕೂಲಿಸ್ತಾನೆ, ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅನುಕೂಲಿಸ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಹೇಳಲಾಗಿದೆ. ಹಾಗೇನೆ ಇನ್ನು ರಾಹುವಿನ ದೋಷ ಇದ್ರೆ ನಾವು ಏನೇ ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳು ಉಂಟಾಗ್ತಾ ಇರುತ್ತೆ, ಸ್ನೇಹಿತರಿಂದ ಮೋಸ ಹೋಗ್ತಾ ಇರ್ತೀವಿ, ಇನ್ನೇನು ಹೋಗ್ತಾ ಇರುತ್ತಲ್ವಾ, ಆ ರೀತಿಯಾಗಿ ಆಗುವಂತಹವರು ಈ ಒಂದು ಅಮಾವಾಸ್ಯ ದಿನ ಹಾಗೇನೆ ಭಾನುವಾರದ ದಿನ ನೀವು ಈ ಒಂದು ಉದ್ದಿನ ಕಾಳನ್ನ ನೀವು ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆಯನ್ನ ಇಟ್ಟು 1 ಪಾವು ಅಥವಾ 1/2 ಕೆಜಿಯಷ್ಟು 1 ಕೆಜಿಯಷ್ಟು ಉದ್ದಿನ ಕಾಳನ್ನ ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡೋದ್ರಿಂದ ಖಂಡಿತವಾಗಿ ನಿಮಗೆ ರಾಹುವಿನ ದೋಷ ಅನ್ನೋದು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನೀವು ಈ ಭಾನುವಾರದ ದಿನದಂದು ಈ ಒಂದು ಉದ್ದಿನ ಕಾಳನ್ನ ನೀವು ನೆನೆಸಿಟ್ಟು ಆ ಉದ್ದಿನ ಕಾಳನ್ನ ನೀವು ಬಾಳೆಹಣ್ಣಿನ ಸಮೇತವಾಗಿ ಈ ಒಂದು ಹಸುವಿಗೆ ತಿನ್ನಿಸಿ ಪ್ರದಕ್ಷಿಣೆ ಹಾಕೋದ್ರಿಂದ ಕೂಡ ನಿಮಗಿರುವಂತಹ ರಾಹುವಿನ ಸಂಬಂಧಪಟ್ಟಂತಹ ದೋಷಗಳು ವಿಮುಕ್ತರಾಗ್ತೀರ ಅದರಿಂದ. ಹಾಗೇನೆ ಇನ್ನು ಯಾರಿಗೆ ತೀವ್ರವಾದಂತಹ ಒಂದು ದೋಷ ಇದೆ ಅದರಿಂದ ವಿಮುಕ್ತರಾಗಬೇಕು ಅನ್ನೋದಾದ್ರೆ, ಪ್ರವಾಹ ಅಂದ್ರೆ ಹರಿಯುತ್ತಿರುವಂತಹ ನದಿಯ ಒಳಗೆ 1-4 ತೆಂಗಿನಕಾಯಿಯ ಹೋಳನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯ ಹೋಳಿನೊಳಗೆ ಈ ಒಂದು ಇಜ್ಜಲು ಬರುತ್ತಲ್ಲ, ಕಪ್ಪು ಇಜ್ಜಲು, ಆ ಕಪ್ಪು ಇಜ್ಜಲನ್ನ ಅದರೊಳಗೆ ತುಂಬಿ ಹರಿಯುವಂತಹ ನದಿಗೆ ನೀವು ಆ ಹರಿದು ಬಿಡಬೇಕು. ಅದು ಕೊಚ್ಕೊಂಡು ಹೋದಾಗ ನಮ್ಮ ದೋಷಗಳೇನೇ ಇದ್ರು ಕೂಡ ಎಲ್ಲವೂ ಕೂಡ ಕೊಚ್ಕೊಂಡು ಹೋದಾಗೆ ಅದು ಒಳ್ಳೇದಾಗತ್ತೆ.
ಹಾಗೇನೆ ಇನ್ನು ರಾಹುವಿನ ಅನುಗ್ರಹ ಸಂಪೂರ್ಣವಾಗಿ ಪಡಿಬೇಕು, ಇಷ್ಟೆಲ್ಲಾ ಒಂದು ಪರಿಹಾರವನ್ನ ಮಾಡುನು ಅನ್ನೋದಾದ್ರೆ, ಈ ಒಂದು ನೀವು ಪ್ರತಿನಿತ್ಯ ಮಲಗುವಂತಹ ಕೋಣೆಯಲ್ಲಿ ಪ್ರತಿನಿತ್ಯ ಎದ್ದ ತಕ್ಷಣ ನೀವು ನವಿಲುಗರಿಗಳನ್ನ ನಿಮ್ಮ ಪಕ್ಕದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ವ್ಯವಸ್ಥಿತವಾಗಿ ಇಟ್ಕೊಳ್ಳಿ. ಎದ್ದ ತಕ್ಷಣ ನೀವು ಕಣ್ಣು ಬಿಟ್ಟ ತಕ್ಷಣ ನೀವು ಪ್ರತಿನಿತ್ಯ ಈ ಒಂದು ನವಿಲುಗರಿಯನ್ನ ನೋಡೋದ್ರಿಂದ ಖಂಡಿತವಾಗಿ ರಾಹುವಿನ ಸಂಪೂರ್ಣ ಅನುಗ್ರಹ ವಿಶೇಷವಾಗಿ ನಿಮಗೆ ಲಭಿಸುತ್ತದೆ. ಹಾಗೇನೆ ಏನು ಅಮಾವಾಸ್ಯ ದಿನ, ವಿಶೇಷವಾಗಿ ಅಮಾವಾಸ್ಯ ದಿನ ನೀವು ದಾನವನ್ನ ಮಾಡೋದ್ರಿಂದ ರಾಹುವನ್ನ ಪ್ರಸನ್ನ ಮಾಡ್ಕೊಳ್ಬಹುದು. ಏನ್ ದಾನ ಮಾಡಬೇಕು ವಿಶೇಷವಾಗಿ ಅನ್ನೋದಾದ್ರೆ, ಈ ಜೇನುತುಪ್ಪವನ್ನ, ಹಾಗೇನೆ ದ್ರಾಕ್ಷಿ ರಸವ, ದ್ರಾಕ್ಷಿಯನ್ನ, ಒಣ ದ್ರಾಕ್ಷಿಯನ್ನ ಅಥವಾ ಹಸಿ ದ್ರಾಕ್ಷಿಯನ್ನಾಗಿರಬಹುದು, ಆ ದ್ರಾಕ್ಷಿಯನ್ನ ಹಾಗೇನೆ ಅದರ ಜೊತೆಗೆ ಇನ್ನೂ ಒಂದು ವಸ್ತು, ದ್ರಾಕ್ಷಿಯ ಜೊತೆಗೆ ಒಂದು ಮೂಲಂಗಿಯನ್ನ ಕೂಡ ನೀವು ಯಾರಿಗಾದ್ರೂ ಇಲ್ಲದಂತಹ ಒಬ್ಬ ನಿರ್ಗತಿಕರಿಗೆ ನೀವು ದಾನ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ರಾಹುವನ್ನ ಪ್ರಸನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗೇನೆ ವಿಶೇಷವಾಗಿ ಇನ್ನು ಈ ಒಂದು ಭಾನುವಾರದ ದಿನ ವಿಶೇಷವಾಗಿ ಇನ್ನೇನು ಮಾಡಬಹುದು ರಾಹುವಿನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ರಾಹುವಿಗೆ ಅಧಿಷ್ಠಾನ ದೇವತೆ ಯಾರು ಅನ್ನೋದಾದ್ರೆ ದುರ್ಗಾದೇವಿ ಅಮ್ಮನವರು. ಹಾಗಾಗಿ ದುರ್ಗಾದೇವಿಯ ಆಲಯಕ್ಕೆ ಈ ಒಂದು ಭಾನುವಾರದ ದಿನದಿಂದ ನೀವು ದುರ್ಗಾದೇವಿಯ ಅಮ್ಮನವರ ಆಲಯಕ್ಕೆ ಹೋಗಿ ಅಮ್ಮನವರ ದರ್ಶನವನ್ನ ಪಡ್ಕೊಂಡು ಅಮ್ಮನವರಿಗೆ ಕುಂಕುಮಾರ್ಚನೆಯ ಸೇವೆಯನ್ನ ಮಾಡಿ ಅಮ್ಮನವರಿಗೆ ಒಂದು 4 ಪ್ರದಕ್ಷಿಣೆಗಳನ್ನ ಹಾಕಿ ಆ ಕುಂಕುಮವನ್ನ ಮನೆಗೆ ತಂದು ಪ್ರತಿನಿತ್ಯ ನೀವು ಹಣೆಗೆ ಇಟ್ಕೊಳ್ಳೋದ್ರಿಂದ ಕೂಡ ರಾಹುವನ್ನ ಪ್ರಸನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಇಷ್ಟು ಪರಿಹಾರಗಳನ್ನ ಮಾಡ್ಕೊಂಡಿದೆ ಆದ್ರೆ ಖಂಡಿತವಾಗಿ ನೀವು ಪ್ರತಿನಿತ್ಯ ವಾರ ವಾರಕ್ಕೂ ಕೂಡ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋದ್ರೆ, ನೀವು ಅನ್ಕೊಂಡಿರುವಂತಹ ಕನಸು ಏನಿದೆ, ವಿದೇಶ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ನಾನು ಸಂಚರಿಸಬೇಕು, ಹಾಗೇನೆ ನಾನು ಅಧಿಕವಾದಂತಹ ಹಣವನ್ನ ಸಂಪಾದನೆ ಮಾಡಬೇಕು ವಿದೇಶದಲ್ಲಿ, ಸಿನಿಮಾ ರಂಗದಲ್ಲಿ ರಾರಾಜಿಸಬೇಕು, ಮಿತ್ರರಿಂದ ಮೋಸ ಹೋಗೋದನ್ನ ನಾನು ತಪ್ಪಿಸ್ಕೊಳ್ಬೇಕು ಅನ್ನೋದಾದ್ರೆ ಈ ರೀತಿ ರಾಹುವನ್ನ ಪ್ರಸನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ರಾಹುವಿನ ಅನುಗ್ರಹ ಪ್ರಾಪ್ತವಾಗುತ್ತೆ. ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು, ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ, ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9972994263. ನೋಡ್ರಲ್ಲ ವೀಕ್ಷಕರೇ, ರಾಹುವಿನ ಅನುಗ್ರಹಕ್ಕೋಸ್ಕರ ಈ ವಿಧವಾದಂತಹ ಪರಿಹಾರಗಳನ್ನ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗಿ ನಿಮಗೂ ಕೂಡ ವಿದೇಶಿ ಪ್ರಯಾಣದ ಒಂದು ಅಡ್ಡಿ ಆತಂಕಗಳೇನೇ ಇದ್ರು ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ. ಹಾಗೂ ಸ್ನೇಹಿತರನ್ನ ಮೋಸ ಹೋಗ್ತಿದ್ರು ಕೂಡ ಅದೆಲ್ಲವನ್ನ ಈ ರಾಹುವಿನ ಸಂಬಂಧಪಟ್ಟ ಹಾಗೆ ಎಲ್ಲಾ ದೋಷಗಳು ದೂರ ಆಗಿ ನಿಮಗೆ ಸಿನಿಮಾ ರಂಗದಲ್ಲಿ, ನಿಮಗೆ ಈ ಒಂದು ಟಿವಿ ರಂಗದಲ್ಲಿ ನೀವು ರಾರಾಜಿಸಬೇಕು, ಹೆಸರು ಮಾಡಬೇಕು ಅಂದ್ರೆ ಈ ವಿಧವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆದಾಗುತ್ತೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.